ಬನ್ವಂತರ ಟಿವಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಹಗರಿಬೊಮ್ಮನಹಳ್ಳಿಯ ಹೃದಯ ಭಾಗದಲ್ಲಿರುವ ಓಂ ಶಾಂತಿ ಲೈನ್ ರಸ್ತೆಯಲ್ಲಿದ್ದೀನಿ. ಈ ಒಂದು ಭಾಗದಲ್ಲಿ ರಸ್ತೆ ನಿರ್ಮಾಣ ಆಗಿ ಸುಮಾರು ಒಂದು 30-40 ವರ್ಷದಿಂದ ನಿರ್ಮಾಣ ಆದಂಥ ರಸ್ತೆ, ಇವತ್ತಿನವರೆಗೂ ಈ ಒಂದು ರೋಡ್ಗೆ ರಸ್ತೆ ಆಗಿರಲಿಲ್ಲ. ನಾವು ಸಾಕಷ್ಟು ಬಾರಿ ಹಲವರನ್ನ ಮೀಟ್ ಮಾಡಿದ್ವಿ, ಹಲವು ಅಧಿಕಾರಿಗಳು ರೈಲ್ವೆ ಅಧಿಕಾರಿಗಳನ್ನು ನಾವು ಮೀಟ್ ಮಾಡಿದ್ವಿ. ಅದಾದಮೇಲೆ ಶಾಸಕರೂ ಒಂದು ಸಲ ಅನುದಾನ ಕೊಟ್ಟರು, ಆವಾಗಲೂ ರೋಡ್ ಆಗಲಿಲ್ಲ. ಸಾಕಷ್ಟು ಪ್ರಯತ್ನ ಆದಮೇಲೆ, ಸಾಕಷ್ಟು ಹೋರಾಟಗಳಾದಮೇಲೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಬಂದರು, ನೋಡಿದರು, ಹೋದರು, ಆದರೂ ಕೂಡ ಕೆಲಸ ಆಗಲಿಲ್ಲ. ಇವಾಗ ಶಾಸಕರು ಅವರು ಒಂದು ಲೋಕೋಪಯೋಗಿ ಇಲಾಖೆಯಿಂದ ಇದೊಂದು ರೋಡ್ನ ಮಾಡಿಸ್ತಾ ಇದ್ದಾರೆ ಇವಾಗ. ಸೊ ಇವಾಗ ರಸ್ತೆ ಆಗ್ತಾಯಿತ್ತು, ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತೆ ಅದನ್ನು ತಡೆ ಹಿಡಿದರು. ಸೊ ಸಾಕಷ್ಟು ಈ ರಸ್ತೆಗೆ ಭಾಳಷ್ಟು ನಮಗೇನಪ್ಪ ತೊಂದರೆ ಆಯಿತು 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 ಆಯಿತು, ಸಾಕಷ್ಟು ತೊಂದರೆಗಳಾದವು. ಸೊ ನಾವು ಸಾಕಷ್ಟು ಜನರಿಗೆ ಮನವಿ ಮಾಡಿದ್ವಿ, ಸಾಕಷ್ಟು ರಿಕ್ವೆಸ್ಟ್ ಮಾಡಿದ್ವಿ, ಸೊ ಯಾವುದು ಕೆಲಸ ಆಗಲಿಲ್ಲ. ಕೊನೆಗೆ ನಾವು ರೈಲ್ವೆ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಡಾಕ್ಟರ್ ಮಹೇಶ್ವರ ಶ್ರೀಗಳಿಗೆ ನಾವು ತಿಳಿಸಿದ್ವಿ, ಈ ಥರ ಈ ಒಂದು ರೋಡ್ ನಮಗೆ ಈ ಥರ ರೈಲ್ವೆ ಇಲಾಖೆಯವರು ತಡೆದು ಹಿಡಿದಾರೆ ಅಜ್ಜರ ಅಂತ ಹೇಳಿದಾಗ, ಅಜ್ಜರು ಎಂ ಪಿ ಅವರಿಗೆ ಮಾತಾಡಿದರು, ರೈಲ್ವೆ ಇಲಾಖೆ ಹಲವು ಅಧಿಕಾರಿಗಳಿಗೆ ಮಾತಾಡಿ ಈ ಒಂದು ರಸ್ತೆ ಆಗಲಿಕ್ಕೆ ಅವರು ಬಹಳಷ್ಟು ಪ್ರಯತ್ನ ಶ್ರಮದ ಮೇಲೆ ಡಾಕ್ಟರ್ ಮಹೇಶ್ವರ ಶ್ರೀಗಳು ಮಾತಾಡಿದ ಮೇಲೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ಎನ್ ಒ ಸಿ ಕೊಡೋಕೆ ಅವರು ಅವಾಗ ಒಪ್ಕೊಂಡ್ರು. ಅವಾಗ ಈ ರಸ್ತೆ ಇವತ್ತು ಕಾಮಗಾರಿ ಸ್ಟಾರ್ಟ್ ಆಗ್ತಿದೆ. ಇದೊಂದು ಭಾಳ ಸಂತೋಷದ ವಿಚಾರ. ಹತ್ತು ಹಲವು ವರ್ಷಗಳ ಬೇಡಿಕೆಯಾಗಿರುವಂಥ ರೈಲ್ವೆ ಒಂದು ಈ ಒಂದು ಓಂ ಶಾಂತಿ ಲೈನ್ ರಸ್ತೆ ಏನಿದೆ ಅಲ್ಲ, ಸೊ ಇದು ಮಹೇಶ್ವರ ಶ್ರೀಗಳು ಮತ್ತು ಎಂ ಪಿ ಮತ್ತು ರೈಲ್ವೆ ಅಧಿಕಾರಿಗಳು ಎಲ್ಲರೂ ಅವ್ರಿಗೂ ಅವರ ಒಂದು ಸಂವಹನದಿಂದ, ಅವರ ಒಂದು ಮಾತುಕತೆಯಿಂದ ಆಯಿತು. ಜೊತೆಗೇ ಶಾಸಕರು ಕೂಡ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನ ಕೊಟ್ಟರು. ಸೊ ಇವರೆಲ್ಲರಿಗೂ ನಾವು ರೈಲ್ವೆ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಹಾಗೂ ಡಾಕ್ಟರ್ ಮಹೇಶ್ವರ ಶ್ರೀಗಳಿಗೆ ಹಾಗೂ ಶಾಸಕರಾಗಿರುವಂಥ ಭೀಮಾ ನಾಯ್ಕ ಅವರಿಗೆ, ಸೊ ನಮ್ಮ ಮನ್ವಂತರ ಟಿ ವಿ ಕಡೆಯಿಂದ ಹಾಗೂ ಸಾರ್ವಜನಿಕರ ಪರವಾಗಿ ನಾನು ಇದನ್ನು ತಿಳಿಸಲೇಬೇಕಾಗಿತ್ತು. ಸೊ ಈ ಒಂದು ರೋಡಿಗೆ ಸಾಕಷ್ಟು ವರ್ಷಗಳಿಂದ ಹಲವು ಗೊಂದಲಗಳಿಂದಾಗಿ ಇವತ್ತು ರೋಡ್ ಆಗ್ತಾ ಇರೋದು ನಮಗೆಲ್ಲರಿಗೂ ಸಂತೋಷ ತಂದಿರುವಂಥ ವಿಚಾರ. ಸೊ ಮನ್ವಂತರ ಟಿ ವಿ ಸಾಕಷ್ಟು ಹಗರಿಬೊಮ್ಮನಹಳ್ಳಿ ಆಗಿರ್ಬೋದು, ವಿಜಯನಗರ ಜಿಲ್ಲೆ ಅಭಿವೃದ್ಧಿಗಾಗಿ ಸದಾ ಬದ್ಧವಾಗಿರುವಂಥ ಒಂದು ನಮ್ಮ ಮನ್ವಂತರ ಟಿ ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸದಾ ಬೆಂಬಲನ ಕೊಟ್ಕೊಂಬಂದಿದ್ವಿ, ಯಾವುದೇ ಅಭಿವೃದ್ಧಿ ಕಾರ್ಯ ಇರಲಿ. ಸೊ ಯಾವುದೇ ರೀತಿಯ ರಾಜಕೀಯ ಇದು ಇಲ್ಲದೇ ನಾವು ರಾಜಕೀಯೇತರವಾಗಿ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ರಾಜಕೀಯೇತರವಾಗಿಯೇ ಮಾಡ್ತೀವಿ. ಸೊ ಈ ಒಂದು ರೋಡ್ ಆಗಿರ್ತಕ್ಕಂಥದ್ದು ಈ ಭಾಗದ ಜನರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಿಗಳಿಗೆ ಹಾಗೂ ಈ ತರಕಾರಿ ಮಾರ್ಕೆಟಿಗೆ ಕನೆಕ್ಟ್ ಆಗ್ತಕ್ಕಂಥ ಈ ರೋಡು, ಸೊ ಇದೊಂದು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಈ ಒಂದು ಟ್ರ್ಯಾಕ್ ಮುಂದೆ ಇರತಕ್ಕಂಥ ರೋಡು ಸಾಕಷ್ಟು ಟ್ರಾಫಿಕ್ಕಿಗೆ ಕಾರಣ ಆಗ್ತಿತ್ತು. ಈ ರೋಡಲ್ಲಿ ಹೋಗ್ಬೇಕಂದ್ರೆ ಒಂದು ಯಮಗೋಳೆ ಆಗಿತ್ತು. ಇಲ್ಲಿ ಆಸ್ಪತ್ರೆಗಳಿದೆ, ವ್ಯಾಪಾರಿಗಳಿದ್ದಾರೆ, ತರಕಾರಿ ಮಾರುಕಟ್ಟೆ ಇದೆ, ಇಷ್ಟೆಲ್ಲದರ ನಡುವೆ ನಾವು ಭಾಳ ಕಷ್ಟಪಡೋಂಥ ರೋಡ್ ಇವತ್ತಾಗಿದೆ. ಇದೊಂದು ಸಂತೋಷದ ವಿಚಾರ. ಇದು ಈ ಮೂಲಕವಾಗಿ ನಾನು ಹತ್ತು ಹಲವು ಜನರ ಅಭಿಪ್ರಾಯ ಇಲ್ಲಿ ನಾನು ತೊಗೊತೀನಿ. ಈಗ ಫಸ್ಟ್ ನನ್ನ ಜೊತೆ ವೆಂಕಟೇಶ್ ಉಪ್ಪಾರ್ ಅವರು ಇದ್ದಾರೆ, ಆಟೋ ಸಂಘದ ಅಧ್ಯಕ್ಷರು. ವೆಂಕಟೇಶ್ ಅವರು ಹೇಳಿ, ಈ ಒಂದು ರೋಡ್ ಆಗ್ತಿರೋದು ತಮಗೇನು ಸಂತೋಷ ತಂದಿದೆ, ಇಷ್ಟು ವರ್ಷಗಳ ಯೋಜನೆ ಇವಾಗ ಸಾಕಾರ ಆಗ್ತಾ ಇದೆ. ಕಾಂಟ್ರಾಕ್ಟರ್ ಆಗಿರುವಂಥ ಅರುಣ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ಸೆಲ್ಫ್ ಇನಿಷಿಯೇಟ್ ತೊಗೊಂಡು ಈ ರಸ್ತೆ ಆಗಬೇಕು, ಇಲ್ಲಿ ಸಾಕಷ್ಟು ಜನ ಬೀಳ್ತಾ ಇದ್ದಾರೆ ಹೇಳ್ತಾರೆ ಅಂತ ಅವರು ಕೂಡ ಸೆಲ್ಫ್ ಇನಿಷಿಯೇಟ್ ತೊಗೊಂಡು ಈ ಒಂದು ಕೆಲಸ ಹೇಳಿ. ಸೆಕ್ಷನ್ ಆಫೀಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಕೊಟ್ರೇಶ್ ಅವರು ಇದ್ದಾರೆ. ಸೊ ಎಲ್ಲರ ಒಂದು ಪರಿಶ್ರಮದಿಂದ ಈ ರಸ್ತೆ ಆಗಿದೆ. ಸೊ ಪ್ರತಿಯೊಬ್ಬರಿಗೂ ನಾನು ಈ ಒಂದು ರೋಡ್ ಮಾಡೋಕ್ಕೆ ಕಾರಣೀಭೂತರಾಗಿರತಕ್ಕಂತಹ ಡಾಕ್ಟರ್ ಮಹೇಶ್ವರ ಶ್ರೀಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆಯೇ ರೈಲ್ವೆ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಶಾಸಕರಾಗಿರುವಂಥ ಭೀಮಾ ನಾಯ್ಕ ಅವರಿಗೂ ಕೂಡ ನಾನು ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮನ ಮಾತಾಡೋಣ. ಸೆಕ್ಷನ್ ಆಫೀಸರ್ ಆಗಿರುವಂಥ ಕೊಟ್ರೇಶ್ ಅವರು ನಮ್ಮ ಜೊತೆ ಅವರು. ಸರ್, ಈ ರೋಡ್ ಯೋಜನೆ ಎಷ್ಟು ಯೋಜನೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಎಷ್ಟು ಉದ್ದ ಇದೆ ರೋಡು? ಸೊ ಯಾವ ರೀತಿ ತಾವು ಮಾಡ್ತಾ ಇದ್ದಾರೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಕೊಟ್ರೇಶ್ ಅವ್ರನ್ನ ಮಾತಾಡ್ತಾರೆ, ಬನ್ನಿ ಸರ್ ಈ ಕಡೆ. ನಮಸ್ತೆ. ಈ ರಸ್ತೆಯನ್ನು ಮಾನ್ಯ ಶಾಸಕರು ಡಿ ಎಮ್ ಎಫ್ ಯೋಜನೆಯಲ್ಲಿ ಹಾಕಿಕೊಟ್ಟಿದ್ದಾರೆ. ಇದು ಇದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ರೈಲ್ವೆ ಇಲಾಖೆ ಪ್ರೀಮಿಸಸ್ಸಲ್ಲಿ ಬರೋದ್ರಿಂದ ಈಗ ಒಂದು 2-3 ಬಾರಿ ಹಾಕಿದ್ರು ಕೂಡ ಅದು ಅನುದಾನನ ಅವರು ಅದನ್ನು ಇಲ್ಲಿ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ. ಈ ಸರಿ ಏನು ಮಾಡಿದರು ಮಾನ್ಯ ಎಂ ಪಿ ಸಾಹೇಬರು ಮತ್ತು ನಮ್ಮ ಸ್ವಾಮೀಜಿಯವರು ಮಹೇಶ್ವರ ಶ್ರೀಗಳು
ಆ ನಂತರ ಈ ರೈಲ್ವೆ ಅಧಿಕಾರಿಗಳು ಕೂಡ ಸಹಕಾರ ಮಾಡಿ ಇದು ಈ ಒಂದು ರಸ್ತೆದು ಭಾಳ ಇಂಪಾರ್ಟೆನ್ಸ್ ಇರೋದ್ರಿಂದ ಬಹಳ ಜನರಿಗೆ ಬಹಳ ತೊಂದರೆ ಆಗ್ತಿತ್ತು. ಏನಾಗಿದೆ ಅಂದ್ರೆ ಅಲ್ಲಿ ಆಸ್ಪತ್ರೆ ಇದೆ ಸರ್, ಅಲ್ಲಿ ಕೊನೆಯಲ್ಲಿ ಈಗ ಏನಾಗ್ತದೆ ಜನ ಇಲ್ಲಿ ಓಡಾಡ್ಬೇಕಂದ್ರೆ ಆಸ್ಪತ್ರೆಗೆ ಹೋಗ್ತಕ್ಕಂಥ ಜನರಿಗೆ ಭಾರಿ ತೊಂದರೆ ಆಗ್ತಿತ್ತು. ಆಮೇಲೆ ಜನಸಾಮಾನ್ಯರಿಗೆ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಬೇರೆ ಇದೆ, ಅಲ್ಲಿ ಜನ ಸಂಪರ್ಕ ಜಾಸ್ತಿ ಇರೋದ್ರಿಂದ ಇಲ್ಲಿ ಓಡಾಡ್ಲಿಕ್ಕೆ ಭಾಳ ತೊಂದರೆ ಆಗ್ತಿತ್ತು. ಗುಣಿ ತಗೊಳ್ಳಿದ್ದು, ಆಮೇಲೆ ಮಳೆ ಬಂದಾಗೆಲ್ಲ ರಾಡಿ ಇಲ್ಲೆಲ್ಲ ಕೆಸರು ಇದು ಈ ಥರ ಇರೋದ್ರಿಂದ ಮಾನ್ಯ ಶಾಸಕರು ಮತ್ತೊಮ್ಮೆ ಇದಕ್ಕೆ ಅನುದಾನ ಹಾಕಿಸಿ ಎಲ್ಲರ ರೀತಿಯಿಂದಲೂ ಈಗ ಎಲ್ಲರ ಸಹಕಾರ, ಮಾನ್ಯ ಎಂ ಪಿ ಸಾಹೇಬರು, ಮಾನ್ಯ ಶಾಸಕರು, ಶ್ರೀಗಳು, ಆಮೇಲೆ ಇಲ್ಲಿ ಆಜುಬಾಜು ಇರ್ತಕ್ಕಂಥ ವರ್ತಕರು, ಜನರಿಂದನೂ ಸಾರ್ವಜನಿಕರು ಕೂಡ ಎಲ್ಲರ ಸಹಕಾರದಿಂದ ಇದೊಂದು ಯೋಜನೆಯನ್ನು ನಾವು ಪ್ರಾರಂಭಿಸಿದ್ದೀವಿ. ಒಳ್ಳೆಯ ರೀತಿಯಿಂದ ಒಂದು ಕೆಲಸ ಮಾಡ್ತೀವಿ ಅಂತಂದೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮಾತಾಡಿದ್ದೆ. ತುಂಬ ಧನ್ಯವಾದಗಳು ಕೊಟ್ರೇಶ್ ಅವರೇ, ತಾವು ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ. ಇಲ್ಲಿ ಆಸ್ಪತ್ರೆ ಇದೆ, ಸಾರ್ವಜನಿಕರಿಗೆ ಬಹಳ ಬೇಕಾದಂಥ ಒಂದು ರಸ್ತೆನ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಈ ಒಂದು ರಸ್ತೆ. ಬಹಳ ನೋವಿನ ವಿಚಾರ ಸ್ನೇಹಿತರೆ, ನಮ್ಮ ಅಗ್ರಿಬೊಮ್ಮನಹಳ್ಳಿ ಅಂತ ಬಂದಾಗ ಎಲ್ಲ ಒಂದು ಕಡೆ ಎಲ್ಲ ಇಲಾಖೆಯಿಂದ ತಾತ್ಸಾರ, ಈ ಒಂದು ಏನೇ ಒಂದು ತೊಂದರೆ, ಸಾಕಷ್ಟು ತೊಂದರೆಗಳನ್ನು ನಾವು ಅನುಭವಿಸಿದ್ದು. ನೋವಿನ ಮಾತು ಕೂಡ ನಾನು ಸಾಕಷ್ಟು ಅಧಿಕಾರಿಗಳಿಗೆ ನಾವೇ ಖುದ್ದಾಕೊಂಡು ಈ ಥರ ತೊಂದರೆ ಇದೆ ಅಂತ ಹೇಳಿದಾಗ ಕೂಡ ಬಂದು ನೋಡಿ ಹೋಗಿದ್ರೆ ಅದಾಗಿಲ್ಲ. ಬಟ್ ಈಗೇನೋ ಒಂದು ವಿನ್ ವಿನ್ ಸಿಚುವೇಶನಲ್ಲಿ ಇದು ಒಂದು ಆಗ್ತಾ ಇದೆ, ನಮಗೆ ಭಾಳ ಸಂತೋಷವಾಗಿದೆ. ಸೊ ಇವಾಗ ನಮ್ಮ ಜೊತೆ ವೆಂಕಟೇಶ್ ಉಪ್ಪಾರ್ ಅವರು, ಆಟೋ ಸಂಘದ ಅಧ್ಯಕ್ಷರು ಇದ್ದಾರೆ. ಅವರು ಕೂಡ ಸಾಕಷ್ಟು ವರ್ಷಗಳಿಂದ ರೈಲ್ವೆ ಇಲಾಖೆಯಲ್ಲಿ ಹೋರಾಟ ಮಾಡ್ಕೊಂಬಂದಿದ್ದಾರೆ, ರೈಲ್ವೆ ಹೋರಾಟ ಸಮಿತಿಯಲ್ಲಿ ಅವರು ಕೂಡ ಸದಸ್ಯರಾಗಿದ್ದಾರೆ. ಅವರ ಅಭಿಪ್ರಾಯನ ನಾವು ತಿಳ್ಕೊಳ್ಳೋಣ. ವೆಂಕಟೇಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಅಭಿಪ್ರಾಯ ತಿಳಿಸಿ, ಇವತ್ತು ಈ ಒಂದು ರೋಡ್ ಆಗ್ತಾ ಇದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಅಗ್ರಿಬೊಮ್ಮನಹಳ್ಳಿಯ ಹೃದಯ ಭಾಗದಲ್ಲಿರುವಂಥ ಈ ರಸ್ತೆಯನ್ನು ಒಂದು ಕನಿಷ್ಠ 18-20 ವರ್ಷದಿಂದ ಇದು ಪೂರ್ಣ ಪ್ರಮಾಣದಲ್ಲಿ ಹದಗೆಟ್ಟೋಗಿರ್ತಂಥ ರಸ್ತೆ ಆಗಿದೆ. ಈ ರಸ್ತೆಯನ್ನು ಸರಿ ಮಾಡಿಸ್ಲಿಕ್ಕೆ ನಾವು ಗ್ರಾಮ ಪಂಚಾಯತಿ ಇದ್ದಾಗಿಂದನೂ ಕೇಳ್ತಾ ಬರ್ತಾ ಇದ್ದೀವಿ ನಮ್ಮ ಸಂಘಟನೆಯಿಂದ, ಆಟೋ ಸಂಘಟನೆಯಿಂದ. ಬಟ್ ಯಾರೂ ಮಾಡ್ತಾ ಇರಲಿಲ್ಲ, ಇದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದರು. ಅದಾದಮೇಲೆ ಇದು ಪುರಸಭೆ ಆದಮೇಲೆ ಪುರಸಭೆಯನ್ನು ಕೇಳಿದ್ರು ಕೂಡ ಪುರಸಭೆಯವರು ಕೂಡ ಅವರು ರೈಲ್ವೆ ಇಲಾಖೆಗೆ ತೋರಿಸ್ತಾ ಇದ್ದರು. ತದನಂತರ ನಾವು ರೈಲ್ವೆ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದಂಥ ನಮ್ಮ ನಂದಿಪುರ ಮಹೇಶ್ವರ ಸ್ವಾಮೀಜಿ ಅವರು, ಮತ್ತು ವಕೀಲರಾದ ಕೊಟ್ರೇಶ್ ಶೆಟ್ರು ಅವರು, ಮತ್ತು ಅನೇಕ ಸಂಜೀವ್ ಶಿವಕುಮಾರ್ ಅವರು, ಅನೇಕ ಸದಸ್ಯರು ಕೂಡ ಆಗಾಗ ಹೊಸಪೇಟೆಗೆ ಮತ್ತು ಹುಬ್ಬಳ್ಳಿ ಭಾಗಕ್ಕೆ ಅಲೆದಾಡಿ ಇಲ್ಲಿರುವಂಥ ಸಮಸ್ಯೆಯನ್ನು ನಮ್ಮ ಹುಬ್ಬಳ್ಳಿ ಡಿವಿಷನ್ ಮ್ಯಾನೇಜರ್ ಆದಂಥ ಸಂಜೀವ್ ಕಿಶೋರ್ ಅವರಿಗೆ ಕೂಡ ಮಾಹಿತಿ ನೀಡಿ ಇಲ್ಲಿಗೆ ಕರೆ ತಂದು, ಅಗ್ರಮಳಿಗೆ ಖುದ್ದೆ ಕರೆ ತಂದು ಈ ರಸ್ತೆಯಲ್ಲಿ ಅವ್ರನ್ನ ತೋರಿಸಿ, ರಸ್ತೆಯ ವ್ಯವಸ್ಥೆಯನ್ನು ತೋರಿಸಿ ಅವರಿಗೆ ಈ ರಸ್ತೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲಾರ್ದಂಗೆ ಮಾಡಬೇಕು ಅಂತೇಳಿ ಭಾಳಷ್ಟು ಬಾರಿ ಒತ್ತಡ ಹಾಕಿ ಕನಿಷ್ಠ ಒಂದು 3-4 ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ನಮ್ಮ ರೈಲ್ವೆ ಹೋರಾಟ ಸಮಿತಿಯ ಎಲ್ಲ ಸದಸ್ಯರು ಮಾಡ್ಕೊಂತ ಬಂದಿದ್ದೀವಿ. ಅದರ ಫಲವಾಗಿ ಇದು ಏನು ಇವತ್ತು ಕಾರ್ಯಕ್ರಮ ನಡೀತಾ ಇದೆ, ಇದೇನು ರಸ್ತೆ ದುರಸ್ತಿ ಕಾರ್ಯಕ್ರಮ ಏನು ನಡೀತಾ ಇದೆ, ನಮ್ಮೆಲ್ಲರಿಗೂ ಅಗ್ರಬೊಮ್ಮನಹಳ್ಳಿ ತಾಲೂಕಿನ ಸಮಸ್ತ ಜನತೆಗೂ ಮತ್ತು ಇಲ್ಲಿರುವಂಥ ವ್ಯವಹಾರಸ್ಥರಿಗೂ ವ್ಯಾಪಾರಸ್ಥರಿಗೂ ಜನಸಾಮಾನ್ಯರಿಗೂ ತುಂಬ ಅನುಕೂಲವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ನಾವೆಲ್ಲ ಇದನ್ನು ಈ ಕೆಲಸವನ್ನು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸೊ ಈ ಒಂದು ರಸ್ತೆನ ಶಾಸಕರು ಅನುದಾನ ತಂದು ಲೋಕೋಪಯೋಗ ಇಲಾಖೆಯಿಂದ ಅನುದಾನ ಕೊಟ್ಟ ಮೇಲೆ ಬನ್ನಿ ಸರ್, ತಾವು ಕೊಟ್ಟರೆ ಸರ್ ಬನ್ನಿ. ಸೊ ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಆಯಿತು, ಜೆ ಸಿ ಬಿ ವರ್ಕ್ ಸ್ಟಾರ್ಟ್ ಆಯಿತು, ಅರ್ಧ ಮಾಡಿದರು, ಅರ್ಧ ಆದಮೇಲೆ ಈ ಕಾರ್ಯಕ್ರಮ ನಿಂದ್ರಿಸಿದ್ರು ಅವರು, ರೈಲ್ವೆ ಇಲಾಖೆ ಅಧಿಕಾರಿಗಳು ಬಂದು ನಿಂದ್ರಿಸಿದರು. ಮತ್ತು ನಾವೆಲ್ಲ ಈ ಥರ ತೊಂದರೆ ಆಗಿದೆ ಅಂತ ಇಲಾಖೆಯವ್ರಿಗೆ ಹೇಳಿದ್ರೆ ಅವರು ಇದು ನಮ್ಮ ಅಂಡರ್ದಾಗ ಬರ್ತಂತ ಅವರು ಸ್ಟಾಪ್ ಮಾಡೋಕ್ಕೇನೆ ಹೇಳಿದ್ದು. ಅದಾದಮೇಲೆ ನಾವು ಏನು ಮಾಡಿದ್ವಿ, ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಹೇಶ್ವರ ಶ್ರೀಗಳಿಗೆ ನಾವು ಈ ಥರ ತೊಂದರೆ ಆಗಿದೆ ಅಂತ ತಿಳಿಸಿದಾಗ ಅವರೇ ಖುದ್ದಾಗಿ ಮಾತಾಡಿ ಎಂ ಪಿ ಅವ್ರಿಗೆ ಮಾತಾಡಿದರು. ಅದಾದಮೇಲೆ ರೈಲ್ವೆ ಇಲಾಖೆಯ ಪ್ರತಿಯೊಬ್ಬ ವರ್ಮಾ ಮತ್ತು ಶರ್ಮಾ ಎಲ್ಲ ಒಂದು 5-6 ಜನ ಅಧಿಕಾರಿಗಳಿಗೆಲ್ಲ ಅವ್ರು ಮಾತಾಡಿ ಖುದ್ದಾಗಿ ಇದನ್ನು ಕಾರ್ಯಕ್ರಮ ನಿಲ್ಲಿಸೋಕ್ಕೆ ನೀವು ಯಾವ ಕಡೆ ನಿಲ್ಲಿಸಿ ಅಂತೇಳಿ ಅವರು ಅವ್ರಿಗೆಲ್ಲನು ಒಂದು ಕ್ಲಾಸೇ ತೊಗೊಂಡ್ರು, ಬೈದರು ಕೂಡ, ಪ್ರೆಷರ್ ತೊಗೊಂಡ್ಬಂದು ಈ ರೋಡ್ ಮಾಡಿಸ್ತಾ ಇದೆ, ಇದು 10 ಹಲವರ ಪರಿಶ್ರಮ ಇದೆ. ಅವರಿಗೆಲ್ಲ ನಾನು ಮತ್ತೆ ಪುನಃ ಹೇಳ್ತಾ ಇರ್ತೀನಿ, ಇದು ಮನ್ವಂತರ ಟಿವಿಯ ವಿಶೇಷ ಕಾರ್ಯಕ್ರಮ ಇವತ್ತು ನಾನು ಮಾಡ್ತಾರೆ. ಇಷ್ಟು ದಿನ ಕಾರ್ಯಕ್ರಮ ಮಾಡೀನಿ, ಇದೊಂದು ಸಾರ್ಥಕ ಒಂದು ಕಾರ್ಯಕ್ರಮ ಅಂತ ನಾನು ಹೇಳ್ಬೋದು. ಯಾಕಂದರೆ ಸಂಸದರಾಗಿರುವಂಥ ದೇವೇಂದ್ರಪ್ಪ ಅವರು ಕೂಡ ಮಾತಾಡ್ತಾರೆ, ಫೋನ್ ಕಾಲಲ್ಲಿ ಮಾತಾಡ್ತಾರೆ ಸರ್, ಮಾತಾಡಿ ಅವರು ಕೂಡ ಹೇಳ್ತಾರೆ ಇಮಿಡಿಯೇಟ್ಲಿ ಈ ಕಾರ್ಯಕ್ರಮನ ನಿಲ್ಲಿಸಬೇಡಿ. ಸೊ ಇಲ್ಲಿ ಯಾರೊಬ್ಬರು ಆಗಿ ಒಬ್ಬರು ಯಾವುದೇ ರಾಜಕೀಯ ಏತರ ಕಾರ್ಯಕ್ರಮ ಇದಾಗಿರುತ್ತೆ, ನಾವು ಯಾವುದೇ ಪಕ್ಷಕ್ಕಾಗಲಿ ಸಂಬಂಧ ಇಲ್ಲ, ನಾವು ಅಗ್ರಿಬೊಮ್ಮನಹಳ್ಳಿ ಮತ್ತು ವಿಜಯನಗರ ಜಿಲ್ಲೆಗೆ ಅಭಿವೃದ್ಧಿಗಾಗಿ ಬದ್ಧವಾಗಿರ್ತಕ್ಕಂಥ ನಮ್ಮ ಮನ್ವಂತರ ಟಿ ವಿ. ಪ್ರತಿಯೊಂದೂ ನಾವು ನಮ್ಮ ತಾಲೂಕಿನ ಶ್ರೇಯಾಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಯಾವುದೇ ರಾಜಕೀಯ ಇದರಲ್ಲಿಲ್ಲ.
ಸೊ ಜೊತೆಗೆ ಈಗ ನಮ್ಮ ಜೊತೆ ಕೊಟ್ರೇಶಣ್ಣ ಅವರು ಇದ್ದಾರೆ. ಸೊ ಅವರು ಮಾತಾಡ್ತಾರೆ. ಕೊಟ್ರೇಶಣ್ಣರೇ ತಮ್ಮ ಅಭಿಪ್ರಾಯನ ಬನ್ನಿ ಕೊಟ್ರೇಶಣ್ಣರೇ. ನಮಸ್ಕಾರ. ಕೊಟ್ರೇಶಣ್ಣವರು ಕೊಟ್ರೇಶ್ವರ ಚಿತ್ರಮಂದಿರದ ಮಾಲೀಕರು ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಣ್ಣ. ಸೊ ಈ ಒಂದು ರೈಲ್ವೆ ಅಧಿಕಾರಿಗಳು ನಿಲ್ಲಿಸಿದ ಮೇಲೆ ಕೊಟ್ರೇಶಣ್ಣವ್ರು ನನಗೆ ಹೇಳಿದರು, ನಾನು ಅಜ್ಜರ್ಗೆ ಈ ಥರ ನಾವು ಡೈರೆಕ್ಟ್ ಅಧಿಕಾರಿಗಳಿಗೆ ಮಾತಾಡಿದ್ರೆ ಅಲ್ಲಿ ಏನು ಕೆಲಸ ಆಗಲ್ಲ. ಸೊ ಮತ್ತೆ ಅಜ್ಜರ್ಗೆ ಹೇಳಿದ ಮೇಲೆ ಆ ಕೆಲಸ ಆಯಿತು. ಅವರು ಆ ಒಂದು ಅನುಭವನ ಕೊಟ್ರೇಶಣ್ಣ ನಮ್ಗೆ ಹೇಳ್ತಾರೆ. ಮೊದಲನೇದಾಗಿ ನಾನು ಸತೀಶ್ ಪಾಟೀಲ್ ಅವರಿಗೆ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ರಸ್ತೆ ಕಾಮಗಾರಿ ಕೆಲಸವನ್ನು ಅರುಣ್ ಕುಮಾರ್ ಯುವ ಗುತ್ತಿಗೆದಾರ ಭಾಳ ಇಂಟ್ರೆಸ್ಟ್ ಪಟ್ಟು ತಗೊಂಡ. ಯಾಕಂದರೆ ಈ ರಸ್ತೆ ಮಾಡೋಕ್ಕೆ ಯಾರೂ ಮುಂದೆ ಬರಲಿಲ್ಲ, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು. ಅಂಥ ಸಮಯದಲ್ಲಿ ಅರುಣ್ ಕುಮಾರ್ ಇಂಟ್ರೆಸ್ಟ್ ತೊಗೊಂಡು ನಾನು ಮಾಡ್ತೀನಿ ಕೆಲಸ, ಬಿಲ್ ಎಷ್ಟೇ ಲೇಟ್ ಆದರೂ ಚಿಂತೆ ಇಲ್ಲ ಅಂತಂದು ಬಂದ. ಬಂದಾಗ ಅದು ಸ್ವಲ್ಪ ಕಾಮಗಾರಿ ಸ್ಟಾರ್ಟ್ ಮಾಡಿದರು. ಕಾಮಗಾರಿ ಸ್ಟಾರ್ಟ್ ಮಾಡಿದಾಗ ಮತ್ತೆ ರೈಲ್ವೆ ಅಧಿಕಾರಿಗಳು ಬಂದು ಅದನ್ನು ನಿಲ್ಲಿಸ್ತಾರೆ, ಇಲ್ಲ ಇದು ನೀವು ಮಾಡಬಾರ್ದು ಅಂತ. ಆಗ ನನಗೆ ತಕ್ಷಣ ನೆನಪಾಗಿದ್ದು ಸತೀಶ್ ಪಾಟೀಲ್ ಅವರು ನನಗೆ ನೆನಪಾಗ್ತಾರೆ. ಸತೀಶ್ ಪಾಟೀಲ್ ಅವ್ರು ಯಾಕೆ ನೆನಪಾಗ್ತಾರೆ ಅಂತಂದರೆ, ಹುಬ್ಳಿಯಿಂದ ಹಿಡಿದು ಅಪ್ ಟು ಈ ದಾವಣಗೆರೆ ತನಕ ಯಾರ್ಯಾವ ಅಧಿಕಾರಿಗಳು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ರೈಲ್ವೆಯಲ್ಲಿ ಏನೇನು ಯೋಜನೆಗಳು ಬಂದಿದ್ದಾವೆ ಅದ್ರ ಬಗ್ಗೆ ಭಾಳ ಡೆಪ್ತ್ ಇದ್ದಾರೆ ಅವರು. ಅವ್ರು ನೆನಪು ಮಾಡ್ಕೊಂಡಾಗ ತಕ್ಷಣ ಅವರು ನಂದಿಪುರ ಶ್ರೀಗಳಿಗೆ ಕಾಲ್ ಮಾಡ್ತಾರೆ. ನಂದಿಪುರ ಶ್ರೀಗಳು ಶ್ರೀಶೈಲದಲ್ಲಿರ್ತಾರೆ ಒಂದು ಕಾರ್ಯಕ್ರಮದಲ್ಲಿ, ನಾನು ಸಾಯಂಕಾಲ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಪುನಃ ಸತೀಶ್ ಪಾಟೀಲ್ರಿಗೆ ನಾನು ಫೋನ್ ಮಾಡ್ತೀನಿ. ನನ್ನ ಫೋನ್ನ ಮತ್ತು ಅವರು ಮಿಸ್ಟರ್ ಡಾಕ್ಟರ್ ಮಹೇಶ್ವರ ಶ್ರೀಗಳಿಗೆ ಫೋನ್ ಮಾಡಿ ತಕ್ಷಣ ಎಂ ಪಿ ದೇವೇಂದ್ರಪ್ಪನವ್ರಿಗೆ ಫೋನ್ ಮಾಡಿ ಅಲ್ಲಿಂದ ವರ್ಮ ಅನ್ನೋ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಇದು ಅನಾನುಕೂಲ ಆಗಬಾರ್ದು ಅಂತ ಹೇಳಿಬಿಟ್ಟು ತಕ್ಷಣ ಕೆಲಸ ಪ್ರಾರಂಭ ಮಾಡಿರಿ ಅಂತಂದೇಳಿ ಆದೇಶ ಮಾಡ್ತಾರೆ. ಸೊ ನಾನು ಪ್ರಪ್ರಥಮವಾಗಿ ಸತೀಶು ಮತ್ತು ನಮ್ಮ ಈ ಭಾಗದ ನಡೆದಾಡುವ ದೇವರಂತ ನಮ್ಮ ಮಹೇಶ್ವರ ಶ್ರೀಗಳಿಗೆ ಹಾಗೂ ಎಲ್ಲ ರಾಜಕೀಯ ಎಂ ಪಿ ಸಾಹೇಬರಿರ್ಬೋದು, ಎಮ್ ಎಲ್ ಎ ಸಾಹೇಬರಿರ್ಬೋದು ಮತ್ತು ನಮ್ಮ ಅಧಿಕಾರಿಗಳಾಗಿರುವಂಥ ಕೊಟ್ರೇಶ್ವರ ಇರ್ಬೋದು, ಈ ಕೊಟ್ರೇಶ್ವರ್ ಬನ್ನಿ ಕೊಟ್ರೇಶ್ವರ್ ಈ ಈ ಈ ಭಾಗದ ಒಂದು ಮುಖ್ಯ ಹೃದಯ ಭಾಗ ಅಂತ ಹೇಳಿದ್ರು ನಮ್ಮ ಆಟೋ ಯೂನಿಯನ್ ಅಧ್ಯಕ್ಷ ಹೇಳಿದ್ರಲ್ಲ, ಮುಖ್ಯ ಮುಖ್ಯ ಹೃದಯ ಭಾಗ ಇದು. ದಿನ ಬೆಳಕರೆದ್ರೆ ಇಲ್ಲೇ ಈ ರಸ್ತೆಯಿಂದನೇ ತರಕಾರಿ ತರಕ್ಕೆ ಹೋಗಬೇಕು. ಮತ್ತು ಪ್ರಿಯ ಆಸ್ಪತ್ರೆ ಇದೆ, ಮತ್ತು ಹೆರಿಗೆ ಆಸ್ಪತ್ರೆ ಇದೆ, ಹತ್ತು ಹಲವಾರು ಅಂಗಡಿಗಳಿದ್ದಾವೆ. ಸೊ ನಮ್ಮ ಎಲ್ಲ ಅಗರಿ ಬೊಮ್ಮನಹಳ್ಳಿಯ ಈ ಸಮಸ್ತ ನಾಗರಿಕ ಬಂಧುಗಳಿಂದ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ. ತುಂಬ ಧನ್ಯವಾದಗಳು ಕೊಟ್ರೇಶಣ್ಣವರೇ. ಮತ್ತು ಈ ಒಂದು ರೈಲ್ವೆ ಹೋರಾಟ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ಇಲ್ಲಿ ಒಬ್ಬರು ಹೆಸರಷ್ಟೇ ತಗೊಳಕ್ಕೆ ಇಷ್ಟಪಡಲ್ಲ, ರೈಲ್ವೆ ಹೋರಾಟ ಸಮಿತಿ ಎಲ್ಲರೂ ಇಲ್ಲಿ ಬಂದಾಗ ಅವರೆಲ್ಲರೂ ಬಂದಿದ್ದರು, ಎಲ್ಲರೂ ಈ ರಸ್ತೆಯನ್ನು ತೋರಿಸಿದರು. ಬಟ್ ರೈಲ್ವೆ ಇಲಾಖೆಯಿಂದ ಆಗಲಿಲ್ಲ, ಬಟ್ ಶಾಸಕರಿಂದ ಆಯಿತು. ಬಟ್ ಕೆಲಸ ಆಗೋದು ನಮಗೆ ಅಷ್ಟೇ ಮುಖ್ಯ ಆಗಿತ್ತು. ರೈಲ್ವೆ ಹೋರಾಟ ಯಾರೇ ಮಾಡಿದರೂ ಕೂಡ ನಾವು ಅವರಿಗೆ ಗೌರವಪೂರ್ವಕ ಧನ್ಯವಾದ. ಮಠಾಧೀಶರು ಕ್ಷೇತ್ರದ ಮತ್ತು ಎಲ್ಲ ಮಠಾಧೀಶರು ಕೂಡ ಭಾಗವಹಿಸಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ. ಬಹುಮುಖ್ಯವಾಗಿ ಈ ಒಂದು ರಸ್ತೆಗೆ ಡಾಕ್ಟರ್ ಮಹೇಶ್ವರ ಶ್ರೀಗಳ ಹೆಸರನ್ನೇ ಇಡಬೇಕು ಅನ್ನೋದು ನಮ್ಮ ಮನ್ವಂತರ ಟಿ ವಿ ಬಯಕೆ ಹಾಗೂ ಸಾರ್ವಜನಿಕರು ಕೂಡ ಬಯಕೆಯಾಗಿದೆ. ದಯವಿಟ್ಟು ನಾವು ಶಾಸಕರಲ್ಲಿ ಹಾಗೂ ಇಲಾಖೆ ಎಲ್ಲ ಅಧಿಕಾರಿಗಳಲ್ಲಿ ಮತ್ತು ಎಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ಒಂದು ರಸ್ತೆಗೆ ಡಾಕ್ಟರ್ ಮಹೇಶ್ವರ ಶ್ರೀಗಳ ಹೆಸರು ಇಡಬೇಕು ಅನ್ನೋದು ನಮ್ಮ ಮನವಿಯಾಗಿರುತ್ತೆ. ಇದು ಒಂದು ನಾನು ಇಷ್ಟು ದಿನ ಕಾರ್ಯಕ್ರಮ ಮಾಡಿದ್ರಲ್ಲಿ ಈ ಒಂದು ಕಾರ್ಯಕ್ರಮ ನಂಗೆ ಭಾಳ ಸಂತೋಷ ಕೊಟ್ಟಿದೆ. ಹತ್ತು ಹಲವಾರು ವರ್ಷಗಳಿಂದ ಈ ಒಂದು ರಸ್ತೆ ನೆನೆಗುದಿಗೆ ಬಿದ್ದು ಸಾಕಷ್ಟು ಜನ ಏಳೋದು ಬೀಳೋದು, ಗರ್ಭಿಣಿ ಮಹಿಳೆಯರು ಓಡಾಡತಕ್ಕಂಥ ರಸ್ತೆ, ತರಕಾರಿ ಮಾರ್ಕೆಟಿಗೆ ಓಡಾಡೋಂಥ ರಸ್ತೆ, ತೆಗ್ಗು ದಿನ್ನಿಗಳ ಒಂದು ಆಗರಣೆ ಇದಾಗಿತ್ತು. ಇವತ್ತು ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಇದೆಲ್ಲ ಅಗ್ರಿಬೊಮ್ಮನಹಳ್ಳಿ ಜನತೆಗೆ ಈ ಒಂದು ನಾನು ಸಂತ ಖುಷಿ ವಿಚಾರನ ನಾನು ಈ ಮೂಲಕ ನನ್ನ ಮನ್ವಂತರ ಟಿ ವಿಯ ಮೂಲಕ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಹೀಗೇ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ನಮ್ಮ ಕಾರ್ಯಕ್ರಮಗಳಿಗೆಲ್ಲ ಸಪೋರ್ಟ್ ಮಾಡಿ. ಇದು ಮನ್ವಂತರ ಟಿ ವಿ, ನಿಮ್ಮ ಚಾನಲ್ಲು, ನಿಮ್ಮ ಅಗ್ರಿಬೊಮ್ಮನಹಳ್ಳಿಗೋಸ್ಕರ ಅಭಿವೃದ್ಧಿಗೋಸ್ಕರನೇ ತಂದಿರೋಂಥ ವಿಜಯನಗರ ಜಿಲ್ಲೆಯ ಒಂದು ವಿಶೇಷ ಚಾನಲ್ ಆಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ಕಾರ್ಯಕ್ರಮನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಈ ಒಂದು ಸಂತೋಷದ ಕ್ಷಣನ ಎಲ್ಲರೂ ಆನಂದಿಸಿ. ಈ ರೋಡಲ್ಲಿ ಯಾರು ಓಡಾಡಿರಲ್ಲ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಲೈಕ್ ಮಾಡಿ, ನಿಮ್ಮ ಕಮೆಂಟ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಮನವಿ ಮಾಡ್ತಾ ಈ ಕಾರ್ಯಕ್ರಮನ ಮುಗಿಸ್ತೀನಿ. ನಾನು ನಿಮ್ಮ ಸತೀಶ್ ಪಾಟೀಲ್, ಮನ್ವಂತರ ಟಿ ವಿಯಿಂದ ಹಗರಿಬೊಮ್ಮನಹಳ್ಳಿ. ಥ್ಯಾಂಕ್ ಯು. ರಸ್ತೆ ಕಾಮಗಾರಿನ ತೋರಿಸ್ತಾ ಇದೆ ನಿಮಗೆ. ಈಗ ಆಲ್ರೆಡಿ ಪ್ರಾರಂಭ ಆಗ್ತಾ ಇದೆ, ಇನ್ನೇನು ಸಿ ಸಿ ರೋಡ್ ಹಾಕ್ತಾರೆ ಇವಾಗ. ಸೊ ಇದೇ ರಸ್ತೆನೇ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ನಾನು ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ. ಸೊ ಇದೇ ಸಿ ಸಿ ರಸ್ತೆ ಆಗ್ತಾ ಇದೆ, ಇದು ಓಂ ಶಾಂತಿ ಲೈನ್ ರಸ್ತೆ ಏನಂತ ಕರಿತೀವಿ. ಇದೇ ಸಿ ಸಿ ರಸ್ತೆ,
ಸುಮಾರು 2 ಕಿಲೋಮೀಟರ್ ಅಷ್ಟಿದೆ ರೋಡ್, ಇದು 1 ಕಿಲೋಮೀಟರ್ ಅಷ್ಟಿದೆ.